ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಕುಚ್ಚು ಕಟ್ಟೋದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಬಂದು ನಾನು ಸೇಮ್ ಕಲರ್ ಸ್ಯಾರಿ ಮತ್ತು ಪಲ್ಲು ಸೇಮ್ ಕಲರ್ ಬಂದಿದ್ದರಿಂದ, ಇದು ಬ್ಲೌಸ್ಗೆ ವರ್ಕಿಗೆ ಕೊಟ್ಟಿರೋದ್ರಿಂದ ವರ್ಕಲ್ಲಿ ಮೆರೂನ್ ಕಲರನ್ನು ಯೂಸ್ ಮಾಡಿದ್ದಾರೆ. ಹಂಗಾಗಿ ನಾನು ಇಲ್ಲಿ ಬೇರೆ ಯಾವ ಕಲರು ಯೂಸ್ ಮಾಡೋಕ್ಕಾಗ್ತಿರಲ್ಲ, ಅದಕ್ಕೋಸ್ಕರ ಪಿಂಕಿಶೇನೇ ಎರಡು ಟೈಮು ನಾನು ಮನೆಗಳನ್ನು ಹಾಕಿದ್ದೀನಿ. ಮತ್ತು ಲಾಸ್ಟ್ ಎಂಡಿಂಗ್ನಲ್ಲಿ ಬೀಡ್ಸನ್ನು ಹಾಕ್ಕೊಂಬಂದಿದ್ದೀನಿ. ಆ ಬೀಡ್ಸ್ ಹಾಕಿರೋದು ಕೂಡ ನೋಡಿ, ಮೂರೆಳೆ ದಾರ ಅಷ್ಟೇ. ಮೂರೆಳೆ ದಾರವನ್ನು ತೆಗೆದುಕೊಂಡು ಬೀಡ್ಸನ್ನು ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಟಿಪ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ತುಂಬಾ ಗ್ರ್ಯಾಂಡಾಗೂ ಕಾಣಿಸುತ್ತೆ. ಮತ್ತು ಎಲ್ಲೂ ಕೂಡ ನೋಡ್ತಾ ಇರ್ಬೋದು, ಸೀರೆನಲ್ಲಿ ಎಲ್ಲೂ ಎಳ್ಕೊಂಡಂಗಿಲ್ಲ. ನೀವು ನೀಟಾಗಿ ಹಾಕ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ಬರುತ್ತೆ, ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಬರೀ ನಾನು ಏನು ಹಾಕ್ದೇ ಇರೋದನ್ನು ತೋರಿಸ್ತಾ ಇದ್ದೀನಿ. ಏನೂ ಹೈಲೈಟ್ ಇಲ್ಲ, ತುಂಬ ಒಂಥರ ಬೋರ್ ಬೋರಿಂಗ್ ಅನ್ನಿಸ್ತಾ ಐತೆ. ಆದರೆ ಇಲ್ಲಿ ಹಾಕಿರೋತವ ನೋಡ್ಬೋದು. ಮತ್ತು ಇದಕ್ಕಿನ್ನ ಒಂದು ಸ್ಟೆಪ್ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಏನಿದೆ, ಇಲ್ಲಿ ಈ ಏನು ಲೈನ್ಸ್ ಥರ ಇದೆ, ಅಲ್ಲಿಗೆ ನಾನು ಬಂದು ಈ ಪರ್ಲ್ ಚೈನನ್ನು ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ತೀನಿ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಯಾವ ರೀತಿ ಕಾಣಿಸುತ್ತೆ, ಫಸ್ಟು ಒಂದ್ಸಲ ಈ ಬೀಡ್ಸ್ ಹಾಕೋದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ನಾರ್ಮಲ್ ಬೀಡ್ಸನ್ನು ತೆಗೆದುಕೊಂಡಿದ್ದೀನಿ. ಈ ಥರ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ರೀತಿ ಬೀಡ್ಸನ್ನು ನಾನು ಇಲ್ಲಿ ತೊಗೊಂಡಿರೋದು ಕ್ರೋಷಿಯೋ ನೀಡಲ್ಸ್ ನಂಬರು 11. ಬೀಡ್ಸ್ ಹಾಕೋದಕ್ಕೆ ನೀವು 11, 15 ಈ ಥರ ಯೂಸ್ ಮಾಡಬೇಕಾಗತ್ತೆ. ಇಲ್ಲ 12 ಯೂಸ್ ಮಾಡಿದ್ರು ಓಕೆ. ಏನಕ್ಕಂದರೆ ಸಣ್ಣ ಇರುತ್ತಲ್ಲ ಬೀಡ್ಸ್ ಹೋಲ್, ಹಂಗಾಗಿ. ನೋಡಿ, ಈ ರೀತಿ ತೊಗೊಂಡು ಫಸ್ಟ್ ಒಂದ್ಸಲ ಬೀಡ್ಸನ್ನು ಹಾಕಿ, ಬೀಡ್ಸ್ ಹಾಕಿ ಈ ಏನು ಇದಿದೆ ಎಡ್ಜು, ನೀವು ಫುಲ್ಲು ಇದನ್ನು ತೆಗೆದುಕೊಂಡು ಹಾಕೋದ್ರಿಂದ ಚೆನ್ನಾಗಿ ಕೂರಲ್ಲ ಬೀಡ್ಸ್ಗಳು. ಈ ಏನು ಮನೆ ಇದೆ ಅದರ ಮನೆಗೆ ಒಂದು ಲೇಯರ್ಗೆ ಹಾಕಬೇಕಾಗತ್ತೆ. ನೋಡಿ, ಈ ಏನು ಹೋಲಿ ಒಂದು ಮನೆ ಹಾಕ್ಕೊಂಬಂದಿರ್ತೀವಿ ಲಾಸ್ಟಲ್ಲಿ, ಅದರ ಎಡ್ಜಿಗೆ ನೀವು ಹಾಕ್ಬೇಕಾಗತ್ತೆ. ಫುಲ್ಲು ಸೇರ್ಸಿ ಹಾಕಿದ್ರೆ ನಿಮಗೆ ಬೀಡ್ಸ್ ಅದು ಕೂರಲ್ಲ, ಸೆಂಟ್ರಲ್ಲಿ ಕರೆಕ್ಟಾಗಿದ್ದು ಕೂರಲ್ಲ ಮನೆ, ಇಲ್ಲಾದರೆ ಚೆನ್ನಾಗಿ ಕಾಣಿಸಲ್ಲ. ನೀವು ಬರೀ ಕುಚ್ಚು ಕಟ್ಟಿದ್ರೆ ಸಾಲದು ಫ್ರೆಂಡ್ಸ್, ಅದಕ್ಕೆ ನಾವು ಸ್ವಲ್ಪ ಚೆನ್ನಾಗೂ ಕೂಡ ಮಾಡಬೇಕಾಗತ್ತೆ. ಹಂಗಾಗಿ ನಾನು ಈ ರೀತಿ ಮಾಡಿಕೊಡ್ತಾ ಇದ್ದೀನಿ. ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ. ಅಕಸ್ಮಾತ್ ನೀವೇನು ಹಾಕಿರೋದು ಕುಚ್ಚು ಸರಿ ಬಂದಿಲ್ಲ ಅಂದರೂ ಕೂಡ ಸರಿಯಾಗಿ ಕೂರುತ್ತೆ.
ನೋಡಿ ಇದೇ ರೀತಿ ಫುಲ್ ಹಾಕೊಂಡೋದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಇದಕ್ಕೆ ಯಾವ ರೀತಿ ಇದನ್ನು ಹಾಕೋದು ಅಂತ ಗಮ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಗಮ್ ಹಾಕ್ಬಿಟ್ಟು ಯಾವ ರೀತಿ ಇದು ಮಾಡೋದು ಅಂತ ನೋಡಿ. ಹಿಂಗಿಟ್ಕೊಳ್ಳಿ, ನಮ್ಮದು ಗ್ಲೂ ಗಮ್ ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಚೆನ್ನಾಗಿ ಬರುತ್ತೆ. ನೀವು ಯಾವುದನ್ನೇ ಯಾವುದೇ ಆಗಲಿ ಡಬಲ್ ಸ್ಟೆಪ್ ಹಾಕಿದ್ರೆ ಈ ಡಿಸೈನನ್ನು ಫಾಲೋ ಮಾಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬರುತ್ತೆ. ಗಮ್ಮು ಟ್ರಾನ್ಸ್ಪರೆಂಟ್ ಆಗುತ್ತೆ, ನೀವೇನು ಕಾಣಿಸುತ್ತೆ ಅನ್ನೋ ಭಯ ಬೇಡ. ನಮಗೆಷ್ಟು ಬೇಕಾಗಿರುತ್ತೋ, ಬಾಲ್ ಚೈನ್ ಆಗಿರ್ಬೋದು ಅಥವಾ ಸ್ಟೋನ್ ಚೈನ್ ಆಗಿರ್ಬೋದು ಅಥವಾ ಪರ್ಲ್ ಚೈನ್, ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕಿ. ಇದು ಬಂದು ಮೆಟಾಲಿಕ್ ಇದಾಗಿರೋದ್ರಿಂದ ನಾನು ಪರ್ಲ್ ಚೈನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಟ್ರಾನ್ಸ್ಪರೆಂಟ್ ಆಗಬೇಕು, ಆಮೇಲೆ ತುಂಬ ಚೆನ್ನಾಗಿ ಲಾಸ್ಟ್ ಫಿನಿಷಿಂಗಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ನೋಡಿ. ಹಿಂಗೆ ಕೂರಿಸ್ಬಿಡಿ ನೋಡಿ, ಈ ರೀತಿ ಹಾಕ್ಬೇಕಾಗುತ್ತೆ. ಇದು ಆರ್ಕೊಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಹಾರ್ಕೊಂಡ ಮೇಲೆ ನೋಡಿ ಫ್ರೆಂಡ್ಸ್ ಹಿಂಗೆ ಕಾಣಿಸ್ತಾ ಇರ್ತದೆ. ಇನ್ನೊಂದು ಸ್ವಲ್ಪ ಹಾರ್ಕೊಬೇಕು ಗಮ್ಮು, ಆಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇನು ವೈಟ್ ವೈಟಿಶ್ ಇರುತ್ತೆ ಅದೆಲ್ಲ ಹೋದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಗ್ರ್ಯಾಂಡಾಗಿ ಬರಬೇಕು ಕುಚ್ಚು ಅಂದರೆ ಈ ಮೆಥಡನ್ನು ಫಾಲೋ ಮಾಡಿ. ಇಲ್ಲಿಗಿನ್ನ ಕುಚ್ಚು ಬರುತ್ತೆ, ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇರ್ತದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.